ವಿಶುದ್ಧಿ ಚಕ್ರವನ್ನು ಗಂಟಲು ಚಕ್ರ ಅಥವಾ ಥ್ರೋಟ್ ಚಕ್ರ ಮತ್ತು ಕಂಠದ ಚಕ್ರ ವಿಶುದ್ಧ ಚಕ್ರ ಅಂತ ಕೂಡ ಕರೀತಾರೆ ವಿಶುದ್ಧಿ ಎರಡು ಪದಗಳಿಂದಾಗಿದೆ ವಿಷ ಮತ್ತು ಶುದ್ಧಿ ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುವ ಕೆಲಸ ಮಾಡುತ್ತೆ ಈ ಚಕ್ರ ಅಂದ್ರೆ ನಮ್ಮ ತನುಮನವನ್ನು ಶುದ್ಧ ಮಾಡುತ್ತದೆ ಎರಡು ವಿಷಯಗಳ ಮೇಲೆ ಕೆಲಸ ಮಾಡುತ್ತೆ ಈ ವಿಶುದ್ಧಿ ಚಕ್ರ ಒಂದು ಸಂವಾದ ಅಂದ್ರೆ ಕಮ್ಯುನಿಕೇಶನ್ ಮತ್ತು ಎರಡನೇದು ಸೃಜನಶೀಲತೆ ಕ್ರಿಯೇಟಿವಿಟಿ ನಮಗೆ ಕಮ್ಯುನಿಕೇಶನ್ ನಲ್ಲಿ ತೊಂದರೆ ಇದ್ರೆ ಇದರ ಅರ್ಥ ಏನಂತಂದ್ರೆ ನಮ್ಮ ವಿಶುದ್ಧಿ ಚಕ್ರ ವೀಕ್ ಇದೆ ಎಂದು ನಮ್ಮ ಜೀವನದಲ್ಲಿ ಕ್ರಿಯೇಟಿವಿಟಿಯ ಕೊರತೆ ಇದ್ರೆ ಅವಾಗ ಕೂಡ ಏನಂತಂದ್ರೆ ನಮ್ಮ ವಿಶುದ್ಧಿ ಚಕ್ರ ವೀಕ್ ಇದೆ ಎಂದರ್ಥ ಈ ಚಕ್ರವು ಉದಾನ ಪ್ರಾಣದ ಪ್ರಾರಂಭಿಕ ಬಿಂದು ವಾಯು ಗಂಟಲಿನ ಪ್ರದೇಶದಲ್ಲಿ ನೆಲೆಗೊಂಡಿದೆ ಮತ್ತು ಗಾಳಿಯನ್ನು ತಲೆಯವರೆಗೂ ಒಯ್ಯುತ್ತದೆ ಶಬ್ದ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ ವಿಶುದ್ಧಿ ಚಕ್ರದ ತತ್ವ ಆಕಾಶ ಅಥವಾ ಸ್ಪೇಸ್ ಅಂತ ಹೇಳ್ತೀವಿ ಮತ್ತು ಇದರ ಬಣ್ಣ ನೀಲಿ ಆಮೇಲೆ ಇದರ ಬೀಜ ಮಂತ್ರ ಹಂ ವಿಶುದ್ಧಿ ಚಕ್ರದಲ್ಲಿ ದಳಗಳ ಸಂಖ್ಯೆ ಹದಿನಾರು ಈ ಹದಿನಾರು ದಳಗಳಿಂದ ಹೊರಡತಕ್ಕಂತ ಹದಿನಾರು ನಾಡಿಗಳು ಇವು ಅಂ ಆಮ್ ಹೀಗೆ ಅಹದವರೆಗೂ ಇವೇನಂತಂದ್ರೆ ಸಂಸ್ಕೃತ ಭಾಷೆಯ ಹದಿನಾರು ಸ್ವರಗಳಿವು ಇಲ್ಲಿ ಹದಿನಾರು ನಾಡಿಗಳಿಗೆ ಸಂಬಂಧಿಸಿರ್ತಕ್ಕಂಥ ಹದಿನಾರು ಗುಣಗಳು ಅವು ಅಂತಂದ್ರೆ ಸಹಾನುಭೂತಿ ಕ್ಷಮೆ ವಿಷ ನೇರತೆ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದು ಆಮೇಲೆ ಸ್ವಯಂ ನಿಯಂತ್ರಣ ರಾಜವಂಶದ ಹೆಮ್ಮೆ ತ್ಯಾಗ ಹೆಮ್ಮೆ ಮಕರಂದ ಶಾಂತತೆ ಸಂತೋಷ ಧ್ವನಿ ಆಡಂಬರ ಉದಾತ್ತ ಸ್ವಭಾವ ಸತ್ಯತೆ ಮತ್ತು ಜ್ಞಾನ ಇವೇನಂತಂದ್ರೆ ಈ ಹದಿನಾರು ನಾಡಿಗಳಿಗೆ ಸಂಬಂಧಿಸತಕ್ಕಂತ ಆ ಗುಣಗಳು ವಿಶುದ್ಧಿ ಚಕ್ರವು ನಮ್ಮ ಥೈರಾಯ್ಡ್ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಕುತ್ತಿಗೆ ಭುಜ್ ಬಾಯಿ ಕಿವಿ ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ನಿಮಗ್ ಗೊತ್ತಾ ಯಾರ ವಿಶುದ್ಧಿ ಚಕ್ರ ಜಾಗೃತವಾಗುತ್ತದೆಯೋ ಅವರು ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರಾಗುತ್ತಾರೆ ವಾಕ್ಸಿದ್ಧಿ ಲಭಿಸುತ್ತದೆ ಮಾತಿನ ಮೇಲೆ ಕಮಾಂಡ್ ಇರುತ್ತೆ ಒಳ್ಳೆಯ ಭಾಷಣಕಾರರಾಗುತ್ತಾರೆ ಒಳ್ಳೆಯ ವ್ಯಕ್ತಿತ್ವ ಹೊಂದಿರುತ್ತಾರೆ ಈ ಥ್ರೋಟ್ ಚಕ್ರ ವಿಶುದ್ಧಿ ಚಕ್ರ ಇಂಬ್ಯಾಲೆನ್ಸ್ ಆದರೆ ಏನಾಗುತ್ತೆ ಥೈರಾಯ್ಡ್ ಸಮಸ್ಯೆಗಳು ಎಲ್ಲ ಇ ಎನ್ ಟಿ ಸಮಸ್ಯೆಗಳು ಇವುಗಳಲ್ಲಿ ವಿಶೇಷವಾಗಿ ಕಿವಿಯ ಸಮಸ್ಯೆಗಳಾದ ಟಿನಿಟಸ್ ಟಾನ್ಸಲೈಟಿಸ್ ಆಗಿರಬಹುದು ಆಮೇಲೆ ಪದೇ ಪದೇ ಶೀತ ನೆಗಡಿ ಕೆಮ್ಮು ಬರೋದು ಧ್ವನಿಯ ಸಮಸ್ಯೆಗಳು ಲ್ಯಾರೆಂಜೈಟಿಸ್ ಆಮೇಲೆ ಹಲ್ಲು ಮತ್ತು ವಸಡಿನ ಸಮಸ್ಯೆಗಳು ಆಮೇಲೆ ಟೆಂಪರೋ ಮ್ಯಾಂಡಿಬುಲಾರ್ ಜಾಯಿಂಟ್ ಪೇನ್ ಅಂದ್ರೆ ದವಡೆ ಜಾ ನಲ್ಲಿ ಕಾಣಿಸ್ತಕ್ಕ ಕಾಣಿಸ್ಕೊಳ್ತಕ್ಕಂಥ ನೋವು ಟಿ ಎಂ ಜೆ ಅಂತ ಹೇಳ್ತೀವಿ ಆಮೇಲೆ ಭುಜ ಮತ್ತು ಕತ್ತಿನ ನೋವು ಉಂಟಾಗುತ್ತೆ ಇವೆಲ್ಲ ಏನಂತಂದ್ರೆ ದೈಹಿಕ ಸಮಸ್ಯೆಗಳು ಇವೆಲ್ಲ ದೈಹಿಕ ಸಮಸ್ಯೆಗಳಾದ್ರೆ ಇನ್ನು ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಯಾವ ಸಮಸ್ಯೆಗಳು ಉಂಟಾಗುತ್ತವೆ ಅಂದ್ರೆ ಸೃಜನಶೀಲತೆಯಲ್ಲಿ ಕೊರತೆ ಆಗೋದು ವೈಯಕ್ತಿಕ ಅಭಿವ್ಯಕ್ತಿಯಲ್ಲಿ ಕೊರತೆ ಆಗೋದು ಮನುಷ್ಯ ವ್ಯಸನಿ ಆಗುತ್ತಾನೆ ನಂಬಿಕೆಯಲ್ಲಿ ಕೊರತೆ ಉಂಟಾಗುತ್ತೆ ಆಮೇಲೆ ನಿರ್ಧಾರ ತೆಗೆದುಕೊಳ್ಳಲ್ಲಿ ಕೊರತೆ ಇರುತ್ತದೆ ಈ ಚಕ್ರದಲ್ಲಿ ಎನರ್ಜಿ ಫ್ಲೋ ಹೆಚ್ಚಾದಾಗ ಅಂದ್ರೆ ಈ ಚಕ್ರ ಹೈಪರ್ ಆಕ್ಟಿವ್ ಆದಾಗ ಏನಾಗುತ್ತೆ ಬಹಳ ಮಾತನಾಡ್ತಾರೆ ವ್ಯಕ್ತಿ ಬಹಳಷ್ಟು ಮಾತಾಡ್ತಾನೆ ಅಂದ್ರೆ ತುಂಬಾ ಟಾಕಿಟಿವ್ ಆಗಿರ್ತಾನೆ ಎದುರಿನವರಿಗೆ ಇಂಟ್ರೆಸ್ಟ್ ಇಲ್ದೆ ಇದ್ರು ಕೂಡ ಏನಂತಂದ್ರೆ ಹಾಗೆ ಕಂಟಿನ್ಯೂಸ್ ಆಗಿ ಮಾತನಾಡ್ತಾ ಇರ್ತಾರೆ ಹೀಗೆ ಮಾಡಿದ್ರೆ ನಾವು ತಿಳ್ಕೊಬೇಕಿಲ್ಲಿ ಏನಂತಂದ್ರೆ ಅವರಲ್ಲಿ ವಿಶುದ್ಧಿ ಚಕ್ರ ಅಥವಾ ವಿಶುದ್ಧಿ ಚಕ್ರದಲ್ಲಿ ಎನರ್ಜಿ ಫ್ಲೋ ಹೆಚ್ಚಾಗಿದೆ ಅಂತರ್ಥ ಹೈಪರ್ ಆಕ್ಟಿವ್ ಆಗಿದೆ ಅಂತರ್ಥ ಇಂಥ ಜನ ಏನಂತಂದ್ರೆ ಬೋಲ್ಡ್ ಆಗಿರ್ತಾರೆ ಆಮೇಲೆ ಇಂಥವರ ದನಿ ತುಂಬಾನೇ ಹೈ ಇರುತ್ತೆ ಡಾಮಿನೇಟಿಂಗ್ ಆಗಿರ್ತಾರೆ ಇಂಥವರು ಯಾವುದೇ ಡಿಸ್ಕಷನ್ ಇದ್ದಾಗ ಯಾವುದೇ ಚರ್ಚೆ ಇದ್ದಾಗ ಏನಂತಂದ್ರೆ ತಾವೇ ಕೇಂದ್ರ ಬಿಂದು ಆಗಿರಬೇಕಂತೆ ಇಷ್ಟಪಡ್ತಾರೆ ಒಂದು ವೇಳೆ ವಿಶುದ್ಧಿ ಚಕ್ರದಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆದ್ರೆ ಅಂದ್ರೆ ಅಂಡರ್ ಆ್ಯಕ್ಟಿವ್ ಇದ್ದಾಗ ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನೆ ಅಂದರೆ ಮಾತನಾಡಲು ಭಯ ಪಡ್ತಾನೆ ಧ್ವನಿ ವೀಕ್ ಆಗುತ್ತದೆ ಆಮೇಲೆ ಆತ್ಮವಿಶ್ವಾಸ ಇರೋದೇ ಇಲ್ಲ ಮಾತನಾಡುವಾಗ ಸ್ವಲ್ಪ ನಿಂತು ನಿಂತು ಮಾತಾಡ್ತಾನೆ ಆಮೇಲೆ ಎಲ್ರೆದರು ಮಾತನಾಡೋದು ದೊಡ್ಡ ಆತಂಕ ಅನಿಸುತ್ತೆ ಇಂಥ ಸ್ಥಿತಿಯಲ್ಲಿ ಕಮ್ಯುನಿಕೇಟ್ ಆಗಲು ಆಗದಿದ್ರೆ ವ್ಯಕ್ತಿಯು ಅಂತರ್ಮುಖಿ ಆಗುತ್ತಾನೆ ಇಂಟ್ರೋವರ್ಟ್ ಆಗುತ್ತಾನೆ ಸೈಲೆಂಟ್ ಆಗಿ ಬಿಡ್ತಾನೆ ಯಾವುದೇ ರೀತಿಯ ಕಮ್ಯುನಿಕೇಷನ್ ಇಷ್ಟಪಡಲ್ಲ ವಿಶುದ್ಧಿ ಚಕ್ರದಲ್ಲಿ ಶಕ್ತಿಯ ಹರಿವು ಬ್ಯಾಲೆನ್ಸ್ ಆಗಿದ್ರೆ ಸಮತೋಲನದಲ್ಲಿದ್ರೆ ಅಂದ್ರೆ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ ಸಮಯದಲ್ಲಿ ವ್ಯಕ್ತಿ ಹೇಗಿರ್ತಾನೆ ಅಂತಂದ್ರೆ ವ್ಯಕ್ತಿಯು ತನ್ನ ಮಾತುಗಳನ್ನು ಆಕರ್ಷಕವಾಗಿ ಹೇಳುವ ಕೌಶಲ್ಯ ಹೊಂದಿರುತ್ತಾನೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೊಂದಿರುತ್ತಾನೆ ಕ್ರಿಯೇಟಿವ್ ಆಗಿರ್ತಾನೆ ಮಾತುಗಳಲ್ಲಿ ವೇಟೇಜ್ ಇರುತ್ತೆ ಜನರು ಕೇಳಲು ಇಷ್ಟಪಡ್ತಾರೆ ಆಮೇಲೆ ಪಬ್ಲಿಕ್ ಸ್ಪೀಕಿಂಗ್ ಕ್ಷಮತೆ ಬರುತ್ತೆ ಇಂಥವರು ಏನಂತಂದ್ರೆ ವ್ಯಕ್ತಿತ್ವದಲ್ಲಿ ಪ್ರಭಾವಶಾಲಿಯಾಗಿರ್ತಾರೆ ಹಾಗಾದ್ರೆ ಈ ವಿಶುದ್ಧಿ ಚಕ್ರವನ್ನು ಥ್ರೋಟ್ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲು ನಾವು ಏನ್ ಮಾಡ್ಬೇಕು ಮೊದಲನೆಯದಾಗಿ ವಿಶುದ್ಧಿ ಚಕ್ರದ ಬೀಜ ಮಂತ್ರ ಹಂ ಇದರ ಉಚ್ಚಾರ ಮಾಡೋದ್ರಿಂದ ಈ ಚಕ್ರ ಬ್ಯಾಲೆನ್ಸ್ ಆಗುತ್ತದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹಂ ಉಚ್ಚಾರ ಮಾಡಿದಾಗ ಇದರ ವೈಬ್ರೇಷನ್ ಇಂದ ಅಂದ್ರೆ ಇಲ್ಲಿ ನೂರ ತೊಂಬತ್ತಾರು ಹರ್ಡ್ಸ್ ಈ ಆವೃತ್ತಿಯ ಕಂಪನದಿಂದ ಗಂಟಲು ಭಾಗದಲ್ಲಿರ್ತಕ್ಕಂಥ ವಿಶುದ್ಧಿ ಚಕ್ರಕ್ಕೆ ಸಂಬಂಧ ಜೀವಕೋಶಗಳು ನಾಡಿಗಳು ಇಂದ್ರಿಯಗಳು ಓಪನ್ ಆಗುತ್ತವೆ ವಾಣಿ ಸಿದ್ಧಿ ಸಿಗುತ್ತದೆ ನೀಲಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ನೀಲಿ ಸ್ಟೋನ್ಸ್ ಧರಿಸೋದ್ರಿಂದ ಅಥವಾ ಬಳಸೋದ್ರಿಂದ ಉದಾಹರಣೆಗೆ ಲ್ಯಾಪಿಸ್ ಲ್ಯಾಜುಲಿ ಟರ್ಕೊಯ್ಸ್ ಅಮೆಜೊನೈಟ್ ಆಕ್ವಾಮರೈನ್ ಇವುಗಳನ್ನು ಧರಿಸೋದ್ರಿಂದ ಕೂಡ ಏನಂತಂದ್ರೆ ವಿಶುದ್ಧಿ ಚಕ್ರ ಬ್ಯಾಲೆನ್ಸ್ ಮಾಡಬಹುದು ನೀಲಿ ಬೆಳಕಿನಿಂದ ನೀಲಿ ವಸ್ತುಗಳನ್ನು ಮನೆಯಲ್ಲಿ ಹೆಚ್ಚಿಸೋದ್ರಿಂದ ಕೂಡ ಏನಂತಂದ್ರೆ ವಿಶುದ್ಧಿ ಚಕ್ರವನ್ನ ಬ್ಯಾಲೆನ್ಸ್ ಮಾಡಬಹುದು ಹಾಡು ಹಾಡೋದ್ರಿಂದ ನಾವು ಒಳ್ಳೆ ಹಾಡುಗಾರರು ಇಲ್ದೇ ಇದ್ರು ಕೂಡ ಏನಂತಂದ್ರೆ ನಮಗೆ ಹೇಗ್ ಬರುತ್ತೋ ಹಾಗೆ ಮನಸ್ ಬಿಚ್ಚಿ ಖುಷಿಯಾಗಿ ಹಾಡಿದ್ರೆ ವಿಶುದ್ಧಿ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಇನ್ನು ಆಹಾರ ಪದಾರ್ಥಗಳಲ್ಲಿ ಎಳೆ ನೀರು ಬ್ಲೂ ಮತ್ತು ಬ್ಲ್ಯಾಕ್ ಬೆರ್ರಿಗಳು ಆಮೇಲೆ ಸೇಬು ಕಿತ್ತಳೆ ಆಮೇಲೆ ಶುಂಠಿ ಪುದೀನಾ ಲವಂಗು ಉಪ್ಪು ಫೆನೆಲ್ಗಳು ಅಂದ್ರೆ ಸೋಪು ಅಂತ ಹೇಳ್ತೀವಲ್ಲ ಸೋಪು ಆಮೇಲೆ ಲೆಮನ್ ಗ್ರಾಸ್ ಹರ್ಬಲ್ ಟೀ ಕುಡಿಯೋದ್ರಿಂದ ಆಮೇಲೆ ಜೇನು ಮತ್ತು ಲೆಮನ್ ವಾಟರ್ ಕುಡಿಯೋದ್ರಿಂದ ಅಂದರೆ ನಮ್ಮ ಗಂಟಲಿಗಿನ ಆರೋಗ್ಯಕ್ಕೆ ಯಾವ್ಯಾವ ಒಳ್ಳೆಯ ಆಹಾರ ಪದಾರ್ಥಗಳು ಅವೆಲ್ಲ ಸೇವಿಸೋದ್ರಿಂದ ಏನಂತಂದ್ರೆ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತದೆ ಆಸನಗಳಲ್ಲಿ ಸಿಂಹಾಸನ ಸರ್ವಾಂಗಾಸನ ಹಲಾಸನ ಮತ್ಸ್ಯಾಸನ ಸೇತುಬಂಧಾಸನ ಮತ್ತು ಪ್ರಾಣಾಯಾಮಗಳಲ್ಲಿ ಭ್ರಾಮರಿ ಪ್ರಾಣಾಯಾಮ ಮತ್ತು ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಮತ್ತು ಧ್ಯಾನ ಮಾಡೋದ್ರಿಂದ ಕೂಡ ಏನಂತಂದ್ರೆ ಈ ಚಕ್ರವನ್ನು ನಾವು ಬ್ಯಾಲೆನ್ಸ್ ಮಾಡಬಹುದು ಅಫರ್ಮೇಶನ್ಸ್ ಮಾಡೋದ್ರಿಂದ ದೃಢೀಕರಣಗಳನ್ನು ಮಾಡೋದ್ರಿಂದ ಸಂಶೋಧನೆಗಳ ಪ್ರಕಾರ ಅಫರ್ಮೇಶನ್ಗಳು ಏನು ಮಾಡುತ್ತವೆ ಅಂದ್ರೆ ನಮ್ಮನ್ನು ಬಲಪಡಿಸುತ್ತವೆ ಇಲ್ಲಿ ನಮ್ಮ ವಿಶುದ್ಧಿ ಚಕ್ರದೊಂದಿಗೆ ಕೆಲಸ ಮಾಡತಕ್ಕಂತ ಅಫರ್ಮೇಶನ್ಸ್ ಯಾವುವು ಅಂತಂದ್ರೆ ನಾನೊಬ್ಬ ಅತ್ಯುತ್ತಮ ಭಾಷಣಕಾರ ನಾನು ಭಾವನೆಗಳನ್ನು ತುಂಬಾ ಸರಳವಾಗಿ ವ್ಯಕ್ತಪಡಿಸುತ್ತೇನೆ ನಾನು ಸೃಜನಶೀಲ ನನಗೆ ನನ್ನ ಮನಸ್ಸಿನ ಭಾವನೆಗಳು ತುಂಬಾ ಚೆನ್ನಾಗಿ ಗೊತ್ತಿವೆ ಹೀಗೆ ನಾವು ದಿನ ಅಂದ್ಕೊಂಡ್ರೆ ನಮ್ಮ ಗಂಟಲು ಚಕ್ರ ನಮ್ಮ ವಿಶುದ್ಧಿ ಚಕ್ರ ಬ್ಯಾಲೆನ್ಸ್ ಆಗಿರುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು